ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಗ್ರೇಸ್ ಅಂಕ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತಾ ಅಂತ, ಮತ್ತು ಎಷ್ಟು ಗ್ರೇಸ್ ಅಂಕ ಸಿಗುತ್ತೆ ಅಂತ ಇನ್ನೂ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗೆ ಕ್ಲಾರಿಟಿ ಸಿಕ್ಕಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಹೇಳೋದಾದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಪಡೆದುಕೊಳ್ಳಬಹುದು ಅಂದರೆ, ಹೌದು, ಎಲ್ಲ ವಿದ್ಯಾರ್ಥಿಗಳು ಗ್ರೇಸ್ ಅಂಕ ಕೂಡ ಪಡೆದುಕೊಳ್ಳಬಹುದು. ಆದರೆ ಒಂದು ಮೈನ್ ಕ್ರೈಟೀರಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳು ಗಮನಿಸ್ಬೋದು. ಕನಿಷ್ಠ 210 ಅಂಕ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ನೀವು ಕನಿಷ್ಠ 210 ಅಂಕಗಳನ್ನು ಪಡೆದುಕೊಂಡರೆ ನೀವು ಗ್ರೇಸ್ ಮಾರ್ಕ್ಸ್ಗೆ ಅರ್ಹರಾಗಿರ್ತೀರ. ನಂತರ ಇಲ್ಲಿ ಎಷ್ಟು ಅಂಕ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅನ್ನೋ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಇಲ್ಲಿ ನಿಮಗೆ 10% ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಲ್ಲಿ ನಿಮಗೆ ನೋಡ್ಬೋದು, ಪ್ರತಿ ವಿಷಯಕ್ಕೆ 10% ಅಲ್ಲ, ಟೋಟಲ್ 10% ಅಂತ. ಅದನ್ನು ವಿದ್ಯಾರ್ಥಿಗಳು ಗ್ಯಾಪ್ ನೋಡ್ಕೊಳ್ಳಿ. ಟೋಟಲ್ 10% ಅಂತ, ಗರಿಷ್ಠ 10 ಅಂಕ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಬಹುಶಃ 10 ಅಂಕಗಳನ್ನು ಮಾತ್ರ ಕೊಡುವ ಸಾಧ್ಯತೆ ಇದೆ. ಯಾವ ರೀತಿ ಅಲ್ಲಿ ಪ್ರಕಟಣೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಸದ್ಯಕ್ಕೆ ಗರಿಷ್ಠ 10 ಅಂಕ ಅಂತ ನೋಟಿಫೈನ ಮಾಡಿದ್ದಾರೆ. ಆದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ಗ್ರೇಸ್ ಅಂಕ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಶೇಕಡ 10% ಗರಿಷ್ಠ 10 ಅಂಕ ಅಂತ ನೋಟಿಫೈ ಮಾಡಿದ್ದಾರೆ. ಇದು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ರಿಯಲಿ ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ಕೆಲವೊಂದು ವಿದ್ಯಾರ್ಥಿಗಳು ಇನ್ನೇನೋ ಪಾಸಾಗೋಕ್ಕೆ ಕೆಲವಷ್ಟೇ ಅಂಕಗಳು ಬೇಕಾಗುತ್ತೆ. ಆ ಅಂಕಗಳು ಪಡೆದ್ರೆ ವಿದ್ಯಾರ್ಥಿಗಳು ಪಾಸಾಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಜಸ್ಟು 35 ಪಾಸಿಂಗ್ ಮಾರ್ಕ್ಸ್, ನೀವು 30 ತೊಗೊಂಡ್ರಿ, ಇನ್ನು 5 ಅಂಕ ಪಾಸಿಂಗ್ ಮಾರ್ಕ್ಸ್ ಬೇಕಾಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ 5 ಅಂಕ ಸಿಕ್ಕೊಟ್ರೆ ನೀವು ಪಾಸಾಗ್ತೀರ. ಈ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೂಡ ರಿಯಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಸದ್ಯಕ್ಕೆ ಗರಿಷ್ಠ 10 ಅಂಕ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಮುಂದೆ ಏನಾದರೂ ಬದಲಾವಣೆ ಮಾಡುವ ಸಾಧ್ಯತೆ ಕಡಿಮೆ. ಕೋವಿಡಿನಲ್ಲಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಈ ನಿಟ್ಟಿನಲ್ಲಿ ಈ ನಿಯಮವನ್ನು ಕೂಡ ರೂಪಿಸಿದ್ದಾರೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಲ್ ಎಂಡ್.